ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಪ್ರೀತಿ ಕನ್ನಡ ವ್ಲಾಗ್ಸ್. ಸೊ ಫ್ರೆಂಡ್ಸ್, ಫಸ್ಟಿಗೆ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಇದು ಸಂಕ್ರಾಂತಿ ಹಬ್ಬದ ದಿನ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ರಂಗೋಲೆ ಬಿಟ್ಟಿದ್ದೆ, ಹಾಗೆಯೇ ಕಡಲೆಕಾಯಿ ಮತ್ತು ಅವರೆಕಾಯಿ ಗೆಣಸು ಎಲ್ಲ ಬೇಯಿಸ್ಬಿಟ್ಟು ರೆಡಿ ಮಾಡಿದ್ವಿ. ಲಾಸ್ಟಿಗೆ ಕಡಲೆಕಾಯಿ ಬೇಯೋಕೆ ಹಾಕಿದ್ದೀನಿ. ಈ ಕಡೆ ಖಾರ ಪೊಂಗಲ್ ರೆಡಿಯಾಗಿದೆ. ಸೊ ಅಮ್ಮ ನಾನು ಇಬ್ಬರು ಸೇರಿಕೊಂಡು ಬೆಳಗ್ಗೆ ಮಾಡಿದ್ವಿ. ಬೆಳಗ್ಗೆ ಅಂದರೆ ಸ್ವಲ್ಪ ಲೇಟ್ ಆಯಿತು, ಒಂದು 11:30 ಮೇಲೆ ನಾವು ಮಾಡಿದ್ವಿ. ಹಾಗೆ ಇದು ಸ್ವೀಟ್ ಪೊಂಗಲ್ಲು, ಜಾಸ್ತಿ ಸ್ವೀಟ್ ಏನು ಹಾಕಿರಲಿಲ್ಲ ನಮಗೆ. ಜಾಸ್ತಿ ಅಷ್ಟು ಸ್ವೀಟ್ ಇದ್ದರೆ ಇಷ್ಟ ಆಗಲ್ಲ. ಸ್ವೀಟ್ಗಳು ಇಷ್ಟನೇ, ಬಟ್ ಜಾಸ್ತಿ ಸ್ವೀಟ್ ಇರಬಾರ್ದು. ಅದು ಪಾಕ ಗಟ್ಟಿಯಾಗಿಬಿಟ್ಟು ಆ ಥರ ಕಲರ್ ಬಂದಿದೆ ಬೆಲ್ಲದ್ದು. ಸೊ ಈ ಕಡೆ ಅವರೆಕಾಯಿ ಗೆಣಸನ್ನ ಬೇಯಿಸಿದ್ದೀವಿ. ಇವಾಗೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಇದೆ ಸ್ಪೆಷಲ್ ಅಲ್ವಾ. ಸೊ ಸಂತು ಎಲ್ಲ ತಂದಿದ್ದರು, ಹಾಗಾಗಿ ಎಲ್ಲ ಬೇಯಿಸಿದ್ವಿ. ಹಾಗೆ ನೈವೇದ್ಯಕ್ಕೆ ಇಡೋಣ ಅಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ದಿನ ಇದೆಲ್ಲ ಆಲ್ಮೋಸ್ಟು ಮಾಡಬೇಕಾಗತ್ತೆ ಸಂಕ್ರಾಂತಿ ಹಬ್ಬಕ್ಕೆ. ಹಾಗೆಯೇ ಎಳ್ಳು ಬೆಲ್ಲ ಮರ್ತಿರಲಿಲ್ಲ, ಮರ್ತೋಗಿದ್ರು ಅಂತ ಇದ್ದೀನಿ, ಮರ್ತಿರಲಿಲ್ಲ. ಅದು ಜೀರಿಗೆ ಬೇಡ ಅಂದ್ಬಿಟ್ಟು ನಾನು ಹೇಳಿದ್ದೆ, ಬಟ್ ನೆಕ್ಸ್ಟ್ ತರ್ತೀನಿ ಅಂದ್ಬಿಟ್ಟು ಇವಾಗ ತರೋಕೆ ಹೋಗ್ತಾಯಿದ್ದಾರೆ ಸಂತು. ಹಾಗೆ ಪಾಪ ಮಲಗಿದ್ಲು, ಅವಳಿಗೆ ಎಲ್ಲ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ರೆಡಿ ಮಾಡಿಬಿಟ್ಟು ನಿದ್ದೆ ಬಂದಿತ್ತು, ಫೀಡ್ ಮಾಡಿ ಹಾಗೆ ಮಲ್ಕೊಂಡಿದ್ಲು. ಸೊ ಹಾಗೆ ನಾನು ಈ ಥರ ಪಿಂಕ್ ಕಲರ್ ಕುರ್ತಾ ಹಾಕೋಣ ಅಂತ ಇಟ್ಟಿದ್ದೀನಿ. ಬೆಳಗ್ಗೆ ಎಲ್ಲ ರೆಡಿಯಾಗಿದ್ದೆ. ಸೊ ಅಡುಗೆ ಕೆಲಸ ಇರುತ್ತೆ ಅಲ್ವಾ, ಸೊ ಹಾಗಾಗಿ ನಾನು ನಾರ್ಮಲ್ಲು ನೈಟ್ ಡ್ರೆಸ್ ಹಾಕಿದ್ದೆ. ಸೊ ಆಚೆ ಎಲ್ಲ ತುಳಸಿ ಕಟ್ಟೆ ಹತ್ರ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ರೆಡಿ ಮಾಡಿದ್ವಿ. ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ನಾನು ರಂಗೋಲಿ ಬಿಟ್ಟಿದ್ದು, ಅಮ್ಮ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು. ನನಗೆ ರಂಗೋಲಿ ಬಿಡೋಕ್ಕೆ ಇಷ್ಟ, ಬಟ್ ಅಷ್ಟೊಂದು ತುಂಬ ಚೆನ್ನಾಗಿ ರಂಗೋಲಿ ಅಷ್ಟು ಬರಲ್ಲ. ಸೊ ಹಾಗಾಗಿ ಹಾಯ್ ದೂರಿ, ಹಾಯ್ ಚೂರಿ, ಹಾಯ್ ದೂರಿ, ಹಾಯ್ ಸಿಕ್ತಾ ಎಳ್ಳು ಬೆಲ್ಲ? ಏನು ಇಲ್ಲ, ನಿದ್ದೆ ಮಾಡಿ ನಿದ್ದೆ ಮಾಡಿ ಆಟಾಡ್ದೆ. ಏನು ನಿಂದ ನೋಡ್ಕೋತಾನೆ ಮಕ್ಕವ, ಚೆನ್ನಾಗಿ ಪುಷ್ಟ ಮಕ್ಕ ನೋಡ್ತಾನೆ, ಮಕ್ಕ ನೋಡ್ಕೊಂಡು ಪೂಜೆ ಮಾಡೋಣ ಅಂತ ನೈವೇದ್ಯಕ್ಕೆ ಎಲ್ಲ ರೆಡಿಯಾಯಿತು. ಬಾಳೆಹಣ್ಣು, ಕಿತ್ತಲೆಹಣ್ಣು, ಕಬ್ಬು, ಎಳ್ಳು ಬೆಲ್ಲ. ಎಳ್ಳು ಬೆಲ್ಲ ಈ ಸಲ ಹೋಸಲ ಮನೇಲೇ ಮಾಡಿದ್ದೆ, ಈ ಸಲ ಮನೇಲಿ ಮಾಡೋಕ್ಕಾಗಲಿಲ್ಲ. ಸೊ ಇಟ್ಸ್ ಓಕೆ. ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಹಾಗೆ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ಲು, ಇಷ್ಟನ್ನ ಒಂದೇ ತಟ್ಟೆಗೆ ಹಾಕಿ ರೆಡಿ ಮಾಡಿದ್ದೆ. ಸೊ ಬನ್ನಿ ಪೂಜೆ ಮಾಡೋಣ. ನಾರ್ಮಲ್ ಸಿಂಪಲ್ ಪೂಜೆನೇ. ನಾನು ಹೇಗೆ ಮಾಮೂಲಿ ಫ್ರೈಡೇ ಎಲ್ಲ ಹೂ ಮುಡಿಸಿ ಎಲ್ಲ ಹೇಗೆ ಮಾಡ್ತೀನಿ ಅದೇ ಥರ ಮಾಡಿದ್ದೆ. ಕಾಮಾಕ್ಷಿ ದೀಪನೂ ನಾನು ಹಚ್ಚುತ್ತೀನಿ, ಎರಡು ದೀಪನೂ ಹಚ್ಚುತ್ತೀನಿ. ಸೊ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ಫಸ್ಟು ಅಮ್ಮ ಮಾಡಿದ್ರು, ಅಮ್ಮ ಆದಮೇಲೆ ನಾನು ಸಂತು ಎಲ್ಲ ಮಾಡಿದ್ವಿ. ಯಾಕೆಂದರೆ ಪಾಪ ಇಟ್ಕೋಬೇಕಲ್ವಾ. ಒಬ್ಬರಾದಮೇಲೆ ಒಬ್ಬರು ಪೂಜೆ ಮಾಡಿದ್ವಿ. ಇಲ್ಲ ಇಲ್ಲ, ಲೂಸ್ ಐತೆ, ಅಷ್ಟೊಂದು ಟೈಟ್ ಇಲ್ಲ. ಏನೋ ಏನಮ್ಮ, ಏನು ಇವತ್ತು ಯಾವ ಹಬ್ಬ? ಇವತ್ತು ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬಕ್ಕೆ ನನಗೆ ಏನು ಕೊಡ್ತೀಯ ನೀನ? ಏನು ಕೊಡ್ತೀಯ? ಪೂಜೆ ಎಲ್ಲ ಆದಮೇಲೆ ಫೋಟೋ ತೆಗಿಯೋಣ ಅಂದ್ಬಿಟ್ಟು ಅದು ನೈವೇದ್ಯಕ್ಕೆ ಇಟ್ಟಿದ್ವಲ್ಲ ಅದೆಲ್ಲ ಮುಂದೆ ಇಟ್ಬಿಟ್ಟು ಅಮ್ಮನ ಜೊತೆ ಪಾಪನ ಕೂರಿಸಿ ತೆಗೆದೆ. ಸೊ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು.
ಇದು 2024 ಮೊದಲನೇ ಹಬ್ಬ. ಸೊ ಎಲ್ಲರೂ ಖುಷಿ ಖುಷಿಯಾಗಿರಿ, ಎಳ್ಳು ಬೆಲ್ಲ ತಿನ್ನಿ, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಸೊ ರೀಲ್ಸ್ ಮಾಡಿತ್ತು, ರೀಲ್ಸ್ ಮಾಡಿದ್ವಿ, ಚೆನ್ನಾಗಿತ್ತು ಆ ಡೇ ಅಂತಲೇ ಹೇಳ್ಬೋದು. ಅಮ್ಮ, ನಾನು, ಪಾಪು, ಸಂತು, ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು, ಈಗ ವಿಶ್ ಮಾಡೋಣ ಅಂದ್ಬಿಟ್ಟು ಇದ್ದೀವಿ. ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ, ಎಲ್ಲರೂ ಖುಷಿ ಖುಷಿಯಾಗಿ ಇರಿ. ಎಲ್ಲರೂ ನಮ್ಮ ಪಾಪನು ವಿಶ್ ಮಾಡ್ತಾ ಇದ್ದಾಳೆ. ಹಲೋ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಅಮ್ಮ ಕೂಡ ಇಲ್ಲೇ ಇದ್ದಾರೆ, ಕೂತ್ಕೊಂಡಿದ್ದಾರೆ, ಇವಾಗ ಊಟ ಮಾಡಬೇಕು. ಪೂಜೆ ಎಲ್ಲ ಆಯ್ತು ಅಮ್ಮ? ಜೊಟ್ಟು ಪೂಜೆ ಎಲ್ಲ ಆಯಿತು, ಹಾಗೆ ರೀಲ್ಸ್ ಮಾಡಿದ್ವಿ. ನಮ್ಮ ಪಾಪು ಹೇಗೆ ಕಾಣ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ. ಒಂಥರ ಟ್ರೆಡಿಷನಲ್ ಡ್ರೆಸ್ ಹಾಕಿದ್ದಾಳೆ, ಅವಳಿಗೆ ಕಂಫರ್ಟಬಲ್ ಆಗಿದೆ. ಇವಾಗ ಅವರ ದೊಡ್ಡಮ್ಮ ಮತ್ತು ಅವ್ರ ಅಕ್ಕ ಬರ್ಬೋದು ಈಗ ಎಳ್ಳು ಬೆಲ್ಲ ತಗೊಂಡು. ನಾವು ಹೋಗೋಕ್ಕೆ ಆಗಲ್ಲ ಇಲ್ಲಿಂದ ಅಲ್ಲಿಗೆ, ಸೊ ಅವರೇ ಇಲ್ಲಿಗೆ ಬರ್ತಾರೆ. ಎಲ್ಲರೂ ಹೇಗೆ ಆಚರಿಸ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ಅಷ್ಟೇ, ಈ ವ್ಲಾಗು ಹೇಗೆ ಬಂತು ಅಂತ ಹೇಳಿ. ಹಾಯ್ ಹಾಯ್. ಸೊ ಫ್ರೆಂಡ್ಸ್, ಹಿಂದಿನ ವ್ಲಾಗಲ್ಲಿ ಹೇಳಿದ್ನಲ್ಲ ಯಾವ ಅಕ್ಷರ ಬಂತು ಅಂತ. ಸೊ ಇವಳಿಗೆ ಹೆಚ್ಚನ್ನ ಅಕ್ಷರದಲ್ಲಿ ಬಂದಿದೆ, ಬಟ್ ನಾವು ಹೆಚ್ಚನ್ನು ಅದರಲ್ಲಿ ಇಡ್ತಾ ಇಲ್ಲ. ನೋಡೋಣ ಹೆಚ್ಚಲ್ಲಿ ಯಾವುದೇ ಚೆನ್ನಾಗಿದೆ ಹೆಸರು ಅಂತ ಕಮೆಂಟ್ ಮಾಡಿ. ಬೇರೆದ್ರಲ್ಲಿ ಇಡ್ತಾ ಇದ್ದೀವಿ, ಎ ಅನ್ನೋದ್ರಲ್ಲಿ. ಎ ಅನ್ನೋದ್ರಲ್ಲೂ ಕಮೆಂಟ್ ಮಾಡಿ, ಆಮೇಲೆ ಹೆಚ್ ಅನ್ನೋದ್ರಲ್ಲೂ ಕಮೆಂಟ್ ಮಾಡಿ ಹೆಸರು. ನಮ್ಮ ಪಾಪಗೆ ಯಾವ ಥರ ಬರುತ್ತೆ ಅಂತ ನೋಡೋಣ, ಆಯಿತಾ? ನನಗೆ ಒಂದು ಹೆಸರು ಹೇಳಿ ಎಲ್ಲರೂ ಅಂತ ಹೇಳ. ಹಾಗೆ ಪ್ರಸಾದ ಕಿಟ್ಟಿದ್ವಲ್ಲ, ಅದನ್ನು ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಫಸ್ಟು ಅಮ್ಮಂಗೆ ಪ್ರಸಾದ ಕೊಟ್ಟೆ, ಫಸ್ಟು ಏನು ಸ್ವೀಟ್ ಪೊಂಗಲ್ ಕೊಟ್ಟೆ. ಸ್ವೀಟ್ ತಿನ್ನಬೇಕಲ್ವಾ, ಎಳ್ಳು ಬೆಲ್ಲ ಕೊಡಬೇಕಿತ್ತು, ಫಸ್ಟು ಸ್ವೀಟು ಪೊಂಗಲ್ ಕೊಟ್ಬಿಟ್ಟೆ. ಇಟ್ಸ್ ಓಕೆ, ಯಾವಾಗ ತಿಂದ್ರೂ ಪ್ರಸಾದನೇ ಅಲ್ವಾ. ಸೊ ತಿಂದರು. ಅಮ್ಮಂಗೆ ಜಾಸ್ತಿ ಸ್ವೀಟು, ಹಲ್ಲು ಅವ್ರಿಗೆ ಸ್ವಲ್ಪ ಹಾಳಾಗಿರೋದ್ರಿಂದ ಸ್ವೀಟ್ ಜಾಸ್ತಿ ತಿನ್ನಲ್ಲ, ಅದಕ್ಕೆ ನಾವು ಕಮ್ಮಿ, ನಾವು ಆಲ್ಮೋಸ್ಟ್ ಕಮ್ಮಿನೇ ಸ್ವೀಟ್ ತಿನ್ನೋದು. ಸೊ ಹಾಗೆ ಸಂತಗೂ ಕೊಟ್ಟೆ. ನಾವು 3 ಜನ ಸ್ವೀಟ್ ತಿಂದ್ಬಿಟ್ಟು ಆಮೇಲೆ ನಾರ್ಮಲಾಗಿ ಊಟ ಮಾಡಿದ್ವಿ. ಸೊ ಈ ಥರ ನಡೀತು ನಮ್ಮ ಪಾಪುವಿನ ಮೊದಲನೇ ಸಂಕ್ರಾಂತಿ ಹಬ್ಬ. ಇವಾಗ ಅವಳಿಗೆಲ್ಲ ಯಾವುದೇ ಹಬ್ಬ ಬಂದರೂ ಮೊದಲನೇದೇ ಆಗ್ತದೆ. ಒಂದು ವರ್ಷದವರೆಗೂ ಅವಳಿಗೆಲ್ಲ ಮೊದಲನೇದೇ ಹಬ್ಬ ಎಲ್ಲ. ಸೊ ಚೆನ್ನಾಗಿತ್ತು ಸಂಕ್ರಾಂತಿ ಹಬ್ಬ. ಟೇಸ್ಟ್ ನೋಡಿ, ಚೆನ್ನಾಗಿ ಬಂದಿದೆ ಪೊಂಗಲು, ಜಾಸ್ತಿ ಸ್ವೀಟ್ ಹಾಕಿಲ್ಲ, ಚೆನ್ನಾಗಿದೆ. ಕೊಬ್ಬರಿ ಜಾಸ್ತಿ ಹಾಕಿಲ್ಲ ಅಂದ್ರೆ ಬಂತು, ಕೊಬ್ಬರಿ ಹಾಕಲ್ಲ, ಬರೀ ಜೀರಿಗೆ ಪೇಪಿ ಚಕ್ರೆ ಇಂಥವೆಲ್ಲ ಅಪರ ಹಾಕಿರ್ತವೆ, ಇದೆಲ್ಲ ಒಂದೊಂದು ಕೊಬ್ಬರಿ ಜಾಸ್ತಿ ಹಾಕಲ್ಲ. ಹಾಗೆ ಈವ್ನಿಂಗು ಅಕ್ಕ ಮತ್ತು ಲವ್ವ ಬಂದಿದ್ಲು. ಸೊ ನಾರ್ಮಲ್ ಅವಳೆ ಆಟ ಆಡೋದಿದ್ದೆ, ಇದೆಯಲ್ಲ ಹೊಸ ಟಾಯ್ಸ್ ತರಿಸಿದ್ದೆ ಆನ್ಲೈನಲ್ಲಿ. ಸೊ ಅದ್ರ ಜೊತೆ ಅವಳಿಗೆ ತುಂಬ ಇಷ್ಟ ಆಯಿತು, ಆಟ ಆಡ್ತಾ ಇದ್ಲು. ನೀವು ತರಕಾರಿ ತಗೊಂಡ್ ಆಯ್ತಾ? ಇಲ್ಲ ಕೂತಿದ್ದೀನಿ, ಏನಾಗಿಲ್ಲ, ಮಾತಾಡ್ತಾ ಇದ್ರ ಜೊತೆಲಿ ನಾನು. ಏನ್ ಇಲ್ಲಿ ತರ ಸೌಂಡ್ ಬಂದ ಈ ಕಡೆ, ನೀನ್ ಇಟ್ಕೊಂಡಿದ್ದೀನಿ. ದೂರಿ ಜೋರಿ ಜೂರಿ ಜೋರಿ ಜೂರಿ ಜೋರಿ ಜೂರಿ ಜೋರಿ ಜೂರಿ ಜೂರಿ ಜೂರಿ. ಹ್ಞೂ, ತರಕಾರಿ ತಗೋಬಾ.
ತರಕಾರಿ ಹಣ್ಣು ತರಕೋದಾವ ಹಣ್ಣು ಪಣ್ಣು ನಾನು ಹೊತ್ಕೊಟ್ಟಿರ್ತಾರೆ ಮನೇಲೆ ಇರ್ಕೊಡ್ತೀನಿ.